ಮುಟ್ಟಿ ಕೈಯ ಕೆತ್ತಿಕೊಂಡ್ರೆ ಕೈ ತುಂಬಾ ಸಿಗುತ್ತೆ. ನವರಸ ನಾಯಕ ಜಗ್ಗೇಶ್ ತೆರೆ ಮೇಲೆ ಹಾಸ್ಯ ಪಾತ್ರಗಳನ್ನು ಮಾಡಿದ್ರು. ಪಾಪು ನಾನ್ ರೆಡಿ ಮಾಡಬೇಕು ಅಂತಿದ್ದೆ, ಆಲ್ರೆಡಿ ಯಾರೋ ಬೇರೆಯವನ್ ರೆಡಿ ಮಾಡಿಬಿಟ್ಟಿದ್ದಾನೆ. ಖಾಸಗಿ ಲೈಫ್ನಲ್ಲಿ ತುಂಬಾನೇ ಸೀರಿಯಸ್ ಆಗಿ ಮಾತನಾಡುವ, ಕಟುವಾಗಿ ಠೇಕಿಸುವ, ನೇರವಾಗಿ ಮಾತನಾಡುವ ನಟ. ಆದ್ರೆ ಕೆಲವೊಂದು ಬಾರಿ ಅವರೇ ಬೇಕು ಅಂತ ಮಾಡ್ಕೊಳ್ತಾರೋ ಅಥವಾ ಬೇಡ ಅನ್ಕೊಂಡ್ರು ಅವರ ಮಾತುಗಳೇ ವಿವಾದ ಹುಟ್ಟಿ ಹಾಕ್ತಾವೋ ಗೊತ್ತಿಲ್ಲ. ನಮ್ಮದೇ ಸಿನಿಮಾ ಇಂಡಸ್ಟ್ರಿಯ ಟಾಪ್ ನಟರ ಬಗ್ಗೆ ಅವರು ಹೇಳಿದ ಮಾತುಗಳನ್ನ ತಿರುಚಿ ಟ್ರೋಲ್ ಮಾಡ್ತಾರೋ ಅಥವಾ ಜಗ್ಗೇಶ್ ರಿಯಾಕ್ಟ್ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಅವರನ್ನ ಟ್ರೋಲ್ ಮಾಡ್ತಾರೋ ಗೊತ್ತಿಲ್ಲ. ಆದ್ರೆ ಇದು ಆಗ್ತಾನೆ ಇರುತ್ತೆ. ಕೆಲವು ದಿನಗಳ ಹಿಂದೆಯಷ್ಟೇ ಜಗ್ಗೇಶ್ ಅವರು ಆಪ್ತರ ಜೊತೆ ಮಾತನಾಡಿದ್ದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಬಗ್ಗೆಯೇ ಅಂತ ವಿವಾದ ಸೃಷ್ಟಿಯಾಗಿ ದರ್ಶನ್ ಅಭಿಮಾನಿಗಳು ಜಗ್ಗೇಶ್ರನ್ನ ಬಹುವಾಗಿ ಕಾಡಿದ್ರು. ನಂತರ ದರ್ಶನ್ ಅವರು ಮಾತನಾಡಿ ಜಗ್ಗೇಶ್ ಹಾಗಲ್ಲ ಅಂತಂದ ಮೇಲೆ ವಿವಾದ ತಣ್ಣಗಾಗಿತ್ತು. ಈಗ ಜಗ್ಗೇಶ್ ಯಾವಾಗಲೂ ಪ್ಯಾನ್ ಇಂಡಿಯಾ ಸಿನಿಮಾ ಬಗ್ಗೆ ಮಾತನಾಡಿದ್ದು ಕೆಜಿಎಫ್ ಟೂ ಜೊತೆಗೆ ತಳುಕು ಹಾಕಿಕೊಂಡು ಮತ್ತೆ ಸುದ್ದಿಯಾಗಿದೆ. ಈ ನಡುವೆ ಸುದೀಪ್ ಅವರ ಯಾವುದೋ ಕಾಲದ ಬೈಕ್ ಕೂಡ ಕೆಜಿಎಫ್ ಹೆಸರಿನಲ್ಲಿ ವೈರಲ್ ಆಗ್ತಾ ಇದೆ. ಜಗ್ಗೇಶ್ ಅಭಿನಯದ ತೋತಾಪುರಿ ಸಿನಿಮಾದ ಟ್ರೇಲರ್ ಲಾಂಚ್ನಲ್ಲಿ ಕಿಚ್ಚ ಸುದೀಪ್ ಭಾಗಿಯಾಗಿದ್ರು. ತಮಗೂ ಹಾಗೂ ಸುದೀಪ್ಗೂ ಯಶ್ ಫ್ಯಾನ್ಸ್ ಮಾಡ್ತಾ ಇರುವ ಅಪಮಾನಗಳನ್ನ ಗಮನದಲ್ಲಿಟ್ಟುಕೊಂಡು ತಮ್ಮ ಮೇಲಾಗ್ತಾ ಇರೋ ಪ್ಯಾನ್ ಇಂಡಿಯಾ ಗಾಸಿಪ್ನ ಸಮರ್ಥಿಸಿಕೊಳ್ಳೋ ಪ್ರಯತ್ನದಲ್ಲಿ ಸುದೀಪ್ ಮೇಲೆ ಈಗ ಪೂಜೆಯಾಗ್ತಾ ಇದೆ. ಸುದೀಪ್ ಯಾವ ಕಾಲದಿಂದಲೂ ಬಹುಭಾಷೆಗಳಲ್ಲಿ ನಟಿಸಿ ಸ್ಟಾರ್ ಆಗಿದ್ದಾರೆ. ಆದರೂ ಸುದೀಪ್ ಹೆಸರಲ್ಲಿ ಆಗ್ತಾ ಇರೋ ಕಾಂಟ್ರೋವರ್ಸಿಗಳಿಗೆ ಸುದೀಪ್ ಸುಮ್ಮನಿದ್ರಾಗಲ್ಲ ಅಂದಿದ್ದಾರೆ ಜಗ್ಗೇಶ್. ಈ ಮಾತುಗಳಲ್ಲಿ ಪರೋಕ್ಷವಾಗಿ ಟ್ರೋಲಿಗರನ್ನ ದಾಳಿ ಮಾಡಿದ್ದಾರೆ ನವರಸ ನಾಯಕ. ಸುದೀಪ್ ಎಂದಿನಂತೆ ಜಾಣ್ಮೆಯಿಂದ ಮಾತನಾಡಿ ನನ್ನ ಬಗ್ಗೆ ಯಾರೇ ಏನೇ ಅನ್ಕೊಂಡ್ರು ಅದು ಅವರವರಿಗೆ ಬಿಟ್ಟ ವಿಚಾರ, ಅದ್ರ ಬಗ್ಗೆ ನಾನು ಯಾಕೆ ತಲೆ ಕೆಡಿಸಿಕೊಳ್ಳಲಿ ಅಂದ್ರು. ಈ ಮಾತುಗಳು ಇನ್ನಷ್ಟು ದಿನ ಜಗ್ಗೇಶ್ ಹಾಗೂ ಸುದೀಪ್ ಅವರ ಹೆಸರಲ್ಲಿ ನಡೀತಾ ಇರೋ ಕೆಜಿಎಫ್ ಟೂ ವಾರ್ ಮುಂದುವರಿಯುವಂತೆ ಮಾಡುತ್ತಾ ಅಥವಾ ಯಶ್ ಮಧ್ಯ ಪ್ರವೇಶ ಮಾಡಿ ಎದುಕೊಂಡು ಫುಲ್ ಸ್ಟಾಪ್ ಇಡ್ತಾರಾ, ಕಾದ್ ನೋಡ್ಬೇಕು.